七海あれ。ಅಮ್ಮಿಯವರೇ ಇನ್ನೊಂದ್ಕಿಂತ ಹೇಳ್ತೀವಿ ಕೇಳಿಸ್ಕೊಳ್ಳಿ, ಶಂಕರ ಲವ್ ಯೂ, ನೀವ್ ಅಂದ್ರೆ ನನ್ಗೆ ಪ್ರಾಣ. ಶಂಕರ ಅವರೇ, ಏನಿದ್ ನಿಮ್ ಹುಡುಗಾಟ? ದಯವಿಟ್ಟು ಇಳಿದ್ ಬನ್ನಿ. ನೀವು ನನ್ನ ಪಿರುತಿ ಒಪ್ಕೊಳ್ಳೋ ಗಂಟೆ ನಾನು ಇಲ್ಲಿಂದ ಇಳಿಯಕ್ಕಿಲ್ಲ. ಆಟಯ ನೋಡಿ, ಇದು ತಮಾಷೆ ಮಾಡೋ ಜಾಗ ಅಲ್ಲ. ದಯವಿಟ್ಟು ನನ್ನ ಮಾತು ಕೇಳಿ. ನಿನ್ ಸುಮ್ಕೆ ನಿಂತ್ಕಳೆ. ಶಂಕರ ಅವ್ರೆ ಪ್ಲೀಸ್, ನಿಮ್ ಕೈ ಮುಗಿತೀನಿ, ದಯವಿಟ್ಟು ಇಳಿದ್ ಬನ್ನಿ. ನಿನ್ ಕೈ ಮುಗಿಯ ಬದಲು ನನ್ನ ಪಿರುತಿನ ಒಪ್ಕೊಂಬಿಡಿ. ಶಂಕರ ಅವ್ರೆ, ನಿಮ್ಮ ಚಿಕ್ಕ ಮಗುನ ಹೀಗೆಲ್ಲ ಆಡಕ್ಕೆ ಇಳಿದ್ ಬನ್ನಿ. ಏ ಬೆಳ್ಳುಳ್ಳಿ, ಕಬಾಬ್ ಮಾಡ್ಬಿಡ್ತೀನಿ. ಹಂಗೆ ಹೇಳೋ ಬದ್ಲು ನನ್ನ ಅಮ್ಮಿಯವ್ರಿಗನ ಹೇಳ. ಶಂಕರ, ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚ ಪಿರುತಿ ಮಾಡ್ತಾನೆ ಅಂತ ಹೇಳು. ನಾನು 10 ಗಂಟೆ ಯೋಣಿಸ್ತೀನಿ, ನೀವ್ ಅದ್ರೊಳಗೆ ನನ್ನ ಪಿರುತಿ ಒಪ್ಕೊಳ್ಳಿಲ್ಲ ಅಂದ್ರೆ ನಾನ್ ಏನ್ ಮಾಡ್ತೀನಿ ಅಂತ ನಿಮ್ಗೆ ಹೇಳಿವ್ನಿ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು. ಅಯ್ಯೋ, ಅದಂಗಲ್ಲ ಅಮ್ಮಿಯವರೇ, ನಾನೇನ್ ಎದುರಿಸ್ಬೇಕು ಅಂತ ನಿಮ್ಗೆ ಹಂಗ್ ಮಾಡ್ಲಿಲ್ಲ. ಆ ಗೈಡು ಪರ್ಪಸ್ ಮಾಡಿದ್ರೆ ಗಂಡ ಹೆಂಡ್ರಿಗೆ ಜೀವನ ಪೂರ್ತಿ ಒಟ್ಟಿಗೆ ಇರ್ತಾರೆ ಅಂದ. ನಾನು ಅದಕ್ಕೆ ಹಿಂಗೆಲ್ಲ ಮಾಡ್ಬಿಟ್ಟೆ. ಸಂಸ್ಬಿಡಿ, ಯಾರು ಏನಾದ್ರೂ ಹೇಳಿ, ನೀವ್ ಕೊಟ್ಟ ಮಾತನ್ನ ನೀವೇ ಮುರಿದ್ರಿ ತಾನೆ. ಒಳ್ಳೆ ಮುಜುಗರ ತಂದಿಟ್ರಿ ನನಗೆ. ನಾನು ಇನ್ನೊಂದು ಕ್ಷಣನೂ ಇಲ್ಲಿರಲ್ಲ, ನಾನು ಈಗಲೇ ಹೊರಡ್ತೀನಿ. ಪ್ಲೀಜು ಪ್ಲೀಜು ಪ್ಲೀಜು, ಬೇಡ ಬೇಡ. ನನ್ನ ಮಗ ಗೈಡ್ ಹೇಳ್ದ ಅಂತ ಹುಮ್ಮಸ್ಸಿಗೆ ಬಿದ್ಬಿಟ್ಟೆ. ಸಂಸತ್ ಬಿಟ್ಟು ನೀವ್ ಹಿಂಗೆ ಕೋಪಕ್ ಬಿದ್ಬಿಟ್ರೆ ನೋಡಿ, ಈ ಸ್ಥಳದ ಮಹಿಮೆ ಅದು ಇದು ಇದ್ಯಾವ್ದು ನಾನ್ ನಂಬಲ್ಲ. ನಮ್ ದೇಶದಲ್ಲಿ ಈ ತರ ಸುಮಾರು ನಂಬಿಕೆಗಳಿದಾವೆ, ಅದೆಲ್ಲ ಮಾಡ್ತೀರಾ ನೀವು? ಆಗಲ್ಲ ತಾನೆ. ನನಗೂ ನಿಮ್ ಹುಚ್ಚಾಟಗಳನ್ನ ನೋಡಿ ನೋಡಿ ಸಹಿಸ್ಕೊಂಡು ಸಾಕಾಗಿ ಹೋಗಿದೆ.
ಅವರೇ, ನಾನೇನೋ ನನ್ನ ಮಾತು ಮುರಿದೆ ದಿಟ, ಆದರೆ ನೀವು ನಿಮ್ಮ ಮಾತು ಮುರಿತಾ ಇದ್ದೀರಲ್ಲ. ಹ್ಞೂ, ನಾವು ಒಬ್ರಿಗೊಬ್ರು ಪಿರಾಮಿಸ್ ಮಾಡ್ಕೊಂಡ್ವಲ್ಲ, ಇಬ್ರು ಫ್ರೆಂಡ್ಸ್ ಆಗಿರೋಣ ಅಂತ, ಅದು ಮರ್ತೋಯ್ತೆ. ಫ್ರೆಂಡ್ಸು ಅಂದರೆ ಒಬ್ರು ತಪ್ಪನ್ನೊಬ್ರು ಸಂಸ್ಕೊಂಡು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಸಂದಾಗಿರತ್ತೆ ತಾನೇ. ಸರಿ, ನಾನು ಎಲ್ಲೂ ಹೋಗಲ್ಲ, ನನ್ನ ಮಾತನೂ ತಪ್ಪಲ್ಲ, ಆದರೆ ನನ್ನ ಜೊತೆ ಇನ್ನೊಂದ್ಸಲ ಹೀಗೆಲ್ಲ ನಡ್ಕೊಳ್ಳೋ ಹಾಗಿಲ್ಲ ನೀವು. ಅಮ್ಮರೇ, ಮೊದಲನೇದಾಗಿ ಜಾಸ್ತಿ ಥ್ಯಾಂಕ್ಸು, ಎರಡನೇದಾಗಿ ನೀವಾಗ ನೀವೇ ಬಂದು ನನ್ನ ತಾವ ನಿಮ್ಮ ಪಿರುತಿ ಹೇಳ್ಕೊಳ್ಳೋಗಂಟ ನಾನು ನಿಮ್ಗೆ ಒತ್ತಾಯ ಮಾಡೋಕ್ಕಿಲ್ಲ. ನಿಮಗೋಸ್ಕರ ಈ ಜನ್ಮ ಏನು ಏಳು ಏಳು ಜನ್ಮ ಬೇಕಿರು ಕಾಯ್ತೀರಿ. ನನಗೆ ನಿಮ್ಮ ಮೇಲೆ ಯಾವತ್ತೂ ಪ್ರೀತಿ ಬಂದಿಲ್ಲ, ಬರೋದೂ ಇಲ್ಲ. ಇದೆಲ್ಲ ಬರೀ ಗೌರಿಗೆ ಮಾತ್ರ ಯಾಕಾಯ್ತದೆ? ನನ್ನ ಗಂಡ ನಂತವನು ಯಾಕೆ ಈ ಥರ ಎಲ್ಲ ನಡ್ಕೊಳ್ಳೋದೇ ಇಲ್ಲ? ನನ್ನ ಗಂಡ ನನ್ನ ಪ್ರೀತಿಸ್ಬೇಕು ಅಂತ ನನಗೂ ಆಸೆ ಇರೋಕ್ಕಿಲ್ವಾ? ಈ ನನ್ನ ಮಗ ನನ್ನ ಅಣ್ಣ ನೋಡಿದ್ರಾದರೂ ಪ್ರೀತಿ ಮಾಡೋದು ಹೆಂಗೆ ಅಂತ ಕಲಿಬಾರ್ದ? ಗೌರಿನೋ ಏಟ್ ಅದೃಷ್ಟ ಮಾಡೋಳೆ. ನಾನು ಹೇಳಿದ್ದೆಲ್ಲ ಗೆಪ್ತಿ ಐತೆ ತಾನೆ. ನಾವು ಎಲ್ಲಿಗೆ ಹೋಯ್ತಾ ಇದ್ದೀವಿ ಅಂತ ಯಾವನ ಹತ್ರ ಆದರೂ ಬಾಯ್ ಬಿಟ್ಟೆ ಅಂತಂದರೆ ಹಂಗೆ ಕಟ್ಟಿಸ್ಗೆ ಸಾಯಿಸ್ಬಿಟ್ಟೇನು. ಗಂಡ ಹೆಂಡತಿ ಇಬ್ರು ಎಲ್ಲ ಹೊರಟಂಗಿದೆ, ಎಲ್ಲಿಗ್ಲ ಹೊರಟ್ರಿ? ಏಯ್, ನಿನಗೆ ಕೇಳ್ತಿರೋದು ಎಲ್ಲಿಗ್ಲ ಹೊರಟ್ರಿ? ಯಾರಿಗೂ ಹೇಳ್ದೆ ಕೇಳ್ದೆ. ಅದು ಅಪ್ಪಯ್ಯ, ಸುನನ್ನಗೆ ಯಾಕೋ ಒಂದೆರಡು ದಿವಸದಿಂದ ಹುಷಾರಿಲ್ಲ, ಅದಕ್ಕೆ ಡಾಕ್ಟ್ರ್ ತವ ಕರ್ಕೊಯ್ತೀನಿ. ಏನಾಗದೆ ನಿನ್ನ ಹೆಂಡ್ರಿಗೆ? ಏನು ಜ್ವರ ಬಂದದ? ನೆಗಡಿನ ಕೆಮ್ಮ? ಏನೋ ಗೊತ್ತಿಲ್ಲ ಅಪ್ಪಯ್ಯ, ಯಾಕೋ ಸುಸ್ತು ಸುಸ್ತು ಅಂತಿರ್ತಾಳೆ, ಅದಕ್ಕೆ ಡಾಕ್ಟ್ರ್ ತವ ಕರ್ಕೊ ಹೋಗವ ಅಂತ. ಯಾಕ್ಲ ರುದ್ರ, ನಿನ್ ಹೆಂಡತಿಗೆ ಅಂತದೇನಾಗಿದೆ? ಡಾಕ್ಟರ್ ತವ ಕರ್ಕೊಂಡು ಹೋಗ್ತೀನಿ ಅಂತೀಯಲ್ಲ, ಗುಂಡ್ಕೊಂಡಿದ್ದಂಗೆ ಅವಳೆ. ಇಲ್ಲವೋ, ಯಾಕೋ ಸುಸ್ತಾಗೈತೆ ಅಂತ ಯಾವಾಗ್ಲೂ ಮಲಿಕಂಡೆ ಇರ್ತಾಳೆ, ಅದಕ್ಕೆ ಆಗಿದ್ದಾಗ್ಲಿ ಒಂದ್ಕಿತ ಡಾಕ್ಟರ್ ತವ ತೋರ್ಸ್ಕೊ ಬರೋಣ ಅಂತವ. ನಿನ್ನ ಅಂಡ್ರನ್ನ ಈ ರೀತಿ ಸುತ್ತ ಕರ್ಕೊಂಡೋದ್ರೆ ಮನೆ ಕೆಲಸ ಎಲ್ಲ ಯಾರ್ಲ ಮಾಡೋರು? ಏ ಅವ್ವ, ನಾನು ಅದಕ್ಕೆ ಕರ್ಕೊ ಹೋಯ್ತಾರೋದು, ಸುಸ್ತಾಗೈತೆ ಅಂತ ಮನೇಲಿ ಮಲಿಕೊಂಡಿದ್ರೆ ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ? ನೀನು ಮುಷ್ಲ ಬಾಯ. ಏನೋ ಯಾವತ್ತು ಇಲ್ದರೆ ಕಾಳಜಿ ಇವತ್ತು ಬಂದ್ಬಿಟ್ಟದ ನಿನಗೆ? ಲೇ, ನೀನೇನೆ ಬಾಯಲ್ಲಿ ಕೊಟ್ಬಿಟ್ಕೊಂಡಿದ್ಯ, ಸುಮ್ಮನೆ ನಿಂತ್ಕೊಂಡಿದ್ಯಲ್ಲ, ಹೋಗಳು. ಯಾಕೋ ಒತ್ತಾರೆಯಿಂದ ಹೊಸಿ ಮೈಗೆ ಹುಷಾರಿಲ್ದಂಗ ಆಗ್ತಿತ್ತು, ಆದ್ರೆ ಇವಾಗ ಏನಿಲ್ಲ, ನನ್ ಸಂದಕ್ಕೆ ಇವ್ನಿ. ಹುಷಾರಾಗಿದ್ಮೇಲೆ ಇನ್ನೇನಕ್ಕೆ ಆಸ್ಪತ್ರೆಗೆ ಹೋಗುವಳಿಕೆ? ನಾ ಹೇಳ್ತಿಲ್ವಾ ನಿನ್ಗೆ, ಅವಳು ಹೇಳಿದ್ರೆ ಮಾತ್ರ ನಾ ನಂಬಿಕೆ ಬರೋದು. ಹಂಗೂ ಇಲ್ಲ ಹಿಂಗೂ ಇಲ್ಲ, ಅವಳ ಹುಷಾರಾಗಿದ್ದೀನಿ ಅಂತ ಹೇಳ್ತಾವಳೆ, ನಿಂದೇ ಅಲ್ಲ ಕೊಡೋಳಕ್ಕೆ. ನೀವು ಅವತ್ತು ಹೇಳಿದ್ದು ಕರೆಕ್ಟು ಸರ್, ನೀವು ಹೇಳ್ದಂಗೆ ನಾನು ಸಿ ತಾಳ್ಮೆಯಿಂದ ಇರಬೇಕಾಗಿತ್ತು. ಆತರಕ್ಕೆ ಬಿದ್ದದೇನೋ ಮಾಡ್ಕೋತಾರೆ ಅಂದ್ರಲ್ಲ,
ಹಂಗಾಗೋಯ್ತು ನೋಡಿ ನನ್ನ ಪರಿಸ್ಥಿತಿ. ಯಾಕೇನಾಯ್ತು, ಯಾಕೆ ಬೇಜಾರ್ಲಿದ್ದೀರಲ್ಲ? ಇಲ್ಲೇ ಹತ್ತಿರದಾಗೆ ಒಂದು ಬೆಟ್ಟ ಅದಲ್ಲ, ಈ ಲವರ್ಗಳೆಲ್ಲ ಹೋಯ್ತಾರಂತಲ್ಲ, ನಾನು ನನ್ನ ಅಮ್ಮಿಯವ್ರನ್ನ ಕರ್ಕೊಂಡು ಅಲ್ಲಿ ಪ್ರಪೋಸ್ ಮಾಡುವ ಅಂತ ಹೋಗಿದ್ದೆ. ವಾ, ಒಳ್ಳೆ ಸುದ್ದಿ. ನೀವು ನಿಮ್ಮ ಹೆಂಡತಿಗೆ ಪ್ರಪೋಸ್ ಮಾಡಿದ್ರ? ಮಾಡ್ದ ಅಂತ ಕೇಳ್ತೀರಲ್ಲ, ಅಲ್ಲಿ ಯಾರೇ ಪ್ರಪೋಸ್ ಮಾಡಿದ್ರು ಜೀವನ ಪೂರ್ತಿ ಸಂದಾಗಿರ್ತಾರೆ ಅಂತ ಯಾರೋ ಹೇಳಿದ್ರು. ಅದನ್ನ ಕೇಳ್ಬಿಟ್ಟು ಫುಲ್ಲು ಜೋಸ್ನಾಗೆ ಯಾವ ಸಿನಿಮಾ ಹೀರೋನು ಹಂಗ್ ಮಾಡಿರ್ಬಾರ್ದು, ಹಂಗ್ ಪ್ರಪೋಸ್ ಮಾಡ್ಬಿಟ್ಟೆ. ಸೂಪರ್ ಅಲ್ಲ, ನಿಮ್ಮ ಹೆಂಡತಿ ಒಪ್ಕೊಂಡ್ಬಿಟ್ಲ? ಅವ್ರು ಒಪ್ಕೊಳ್ಳೋದಿರ್ಲಿ, ನಂಗೆ ಉಗಿದು ಪಿಂಕಾಯಿ ಹಾಕ್ಬಿಟ್ರು. ಕಣ್ಣಿಗೆ ನಾನು ನೀನು ಗೌರಿ ಶಂಕರ.